ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಯಾರೋ ಒಬ್ಬರು ಮಂಗಳೂರಿನಿಂದ ಪತ್ರ ಬರೆದಿದ್ದರು, ನನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಭಾಳಷ್ಟು ಮುಂದುವರಿಬೇಕು, ಮುದ್ರಾ ಮಂತ್ರ ಯಂತ್ರ ತಂತ್ರ ವಿದ್ಯೆ ಕಲಿತು ಭಾಳ ಚೆನ್ನಾಗಿ ಈ ವಿದ್ಯೆಯನ್ನು ಕರಗತ ಮಾಡಿ ನಾನು ಸಮಾಜಕ್ಕೆ ಸೇವೆ ಮಾಡಬೇಕು, ಆದರೆ ನನಗೆ ಮಧ್ಯಮಧ್ಯ ಕಲಿಯೋಕ್ಕೆ ಇಷ್ಟಪಡುತ್ತೆ, ಮಧ್ಯಮಧ್ಯ ಡಿಸ್ಕಂಟಿನ್ಯೂ ಆಗಿಬಿಡುತ್ತೆ ಅಂಥೇಳಿ ಅವರ ಒಂದು ಅನಿಸಿಕೆಯನ್ನು ಪತ್ರದಲ್ಲಿ ತಿಳಿಸ್ಕೊಟ್ಟಿದ್ದರು. ಇವತ್ತಿನ ಸಂಚಿಕೆಯಲ್ಲಿ ಭಾಳ ವಿಶೇಷವಾದಂಥ ವಿಷಯ, ಭಾಳ ಮೂರ್ನಾಲ್ಕು ಪತ್ರ ಬರೆದಿದ್ದಾರೆ, ಆ ಪತ್ರ ಓದಿದಾಗ ಭಾಳ ಮನಸ್ಸಿಗೆ ಬೇಜಾರಾಯಿತು. ಏನಂತಂದರೆ, ಯಾರೋ ಜಮಖಂಡಿಯಿಂದ ಒಂದು ಪತ್ರ ಬರೆದಿದ್ದರು, ಮತ್ತೊಬ್ಬರು ಗೋಕಾಕಿಂದ ಒಂದು ಪತ್ರ ಬರೆದಿದ್ದರು, ಮತ್ತೊಬ್ಬರು ಯಾವುದೋ ಕನಕ್ಪುರ ಅಂತಲೋ ಇಲ್ಲಿ ಕನಕ್ಪುರದ ಹತ್ರ ಯಾವುದೋ ಹಳ್ಳಿಯಿಂದ ಒಂದು ಪತ್ರ ಬರೆದಿದ್ದಾರೆ. ಏನಂತಂದರೆ, ನಾವು ಭಾಳ ಜೋರಾಗಿದ್ವಿ, ಸುಮಾರು 30 ವರ್ಷದಿಂದ ಭಾಳ ಜೋರಾಗಿ, ನಮ್ಗೆ ಯಾವುದೇ ರೀತಿ ಕೊರತೆ ಇರಲ್ಲ, ಊಟಕ್ಕಾಗಲಿ ಬಟ್ಟೆಗಾಗಲಿ ಯಾವುದ್ರಲ್ಲಿ ಕೊರತೆ ಇಲ್ಲ. ದಿಢೀರ್ನೇ ಸಾಲ ಜಾಸ್ತಿ ಆಗಿಬಿಟ್ಟು ಎಲ್ಲ ಕಳ್ಕೊಂಡು ನಾವು ಇವತ್ತು ಒಂದು ತನ್ನಕ್ಕೋಸ್ಕರ ನಾವು ಭಾಳ ಪರದಾಡ್ತಾ ಇದ್ದೀವಿ, ಕೋಳಾಡ್ತಿದ್ದೀವಿ, ಕಷ್ಟಪಡ್ತಾ ಇದ್ದೀವಿ ಅಂತ ಬರೆದಿದ್ದಾರೆ. ಜಮಖಂಡಿಯವರು ಬರೆದಂಥ ಪತ್ರದಲ್ಲಿ ಏನಿದೆ ಅಂತಂದರೆ, ನಮ್ಮದು ದೊಡ್ಡ ಸಂಸಾರ, ದೊಡ್ಡ ಮನೆ, ಕೂಡು ಕುಟುಂಬ, ಬೇಕಾದಷ್ಟು ಆಸ್ತಿ ಇತ್ತು, ಭಾಳ ಜೋರಾಗಿ ಬದುಕ್ತಾ ಇದ್ವಿ, ಹೊಲ ಇತ್ತು, ಅಂಗಡಿಗಳಿತ್ತು, ಬಿಸ್ನೆಸ್ ಮಾಡ್ತಾಯಿದ್ವಿ. ಕಾರಣ ಅಂತಿದ್ದ ಯಾವುದೋ ಒಂದು ತೊಂದರೆಯಿಂದ ಸಿಕ್ಕಾಕ್ಕೊಂಡು ಯಾರಿಗೊಬ್ಬರು ದುಡ್ಡು ಕೊಡೋಕ್ಕೆ ಶ್ಯೂರಿಟಿ ಕೊಟ್ಟು ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಕೊಂಡು ನಾವು ನಮ್ಮೆಲ್ಲ ಆಸ್ತಿ ಕಳ್ಕೊಂಡ್ವಿ. ಇವಾಗ ಒಂದೊತ್ತು ಊಟಕ್ಕೆ ಹೆಂಗಪ್ಪ ಅನ್ನಿಸ್ಬಿಟ್ಟಿದೆ, ನಾವು ಭಾಳ ನಾಚಿಕೆ ಆಗುತ್ತೆ, ನಾವು ಬೇರೆ ಕಡೆ ಕೆಲಸ ಮಾಡೋಕ್ಕಾಗಲ್ಲ, ನಾವೇ ಕೆಲಸ ಕೊಟ್ಟಿದ್ವಿ ಸುಮಾರು ಜನಕ್ಕೆ, ಈಗ ನಾವೇ ಎಲ್ಲ ಕಳ್ಕೊಂಡು ಈಗ ಭಿಕಾರಿ ಆಗಿಬಿಟ್ಟಿದ್ದೀವಿ, ಊರು ಬಿಟ್ಟು ಬಂದುಬಿಟ್ಟಿದ್ದೀವಿ, ಈಗ ನಾವು ಬೇರೆ ಊರಲ್ಲಿದ್ದೀವಿ, ಕೂಲಿ ಕೆಲಸ ಮಾಡಿಕೊಂಡು ನಾವು ನನ್ನ ಹೆಂಡತಿ ಮಕ್ಕಳು ಸಾಕು ಬದುಕ್ತಾ ಇದ್ದೀವಿ ಅಂತ ಒಬ್ಬರು ಪತ್ರ ಬರೆದು ಜೋರಾಗಿದ್ದವರು ಈಗ ಕೂಲಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿದರು. ಗೋಕಾಕ್ ಅವರೊಬ್ಬರು ಪತ್ರ ಬರೆದಿದ್ದರು, ನಮ್ಮ ಮಾವ ಏನು ಅಂತ ದೊಡ್ಡ ಶ್ರೀಮಂತವರಲ್ಲ, ಆದರೆ ನಮ್ಮ ಯಜಮಾನರು ಭಾಳಷ್ಟು ಕಷ್ಟಪಟ್ಟು ಓದಿ ದುಡಿದು ಆಸ್ತಿ ಮಾಡಿದ್ರು, ಎಲ್ಲ ಮಾಡಿದ್ರು, ಒಳ್ಳೆ ಲಕ್ಷಗಟ್ಟೆ ಕೋಟಿಗಟ್ಟಲೆ ಆಸ್ತಿ ಮಾಡಿದ್ರು, ನಮಗೂ ಒಳ್ಳೆ ಮನೆ ಜಮೀನು ಕಾರು ಎಲ್ಲ ಇತ್ತು, ಯಾವುದೋ ಒಂದು ಸ್ತ್ರೀ ಸಹವಾಸ ದೋಷದಿಂದ ಇವೆಲ್ಲ ಕಳ್ಕೊಂಡು ಈಗ ನಾವು ಬೇರೆ ಊರಿಗೆ ಬಂದು ನಮ್ಮ ಯಜಮಾನರು ಯಾವುದೋ ರೈಸ್ ಮಿಲ್ಲಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ನಾನು ಮಕ್ಕಳಿಗೆ ಪಾಠ ಕಲಿಸ್ತಾ ಇದ್ದೀನಿ, ಟ್ಯೂಷನ್ ಮಾಡಿಕೊಡ್ತಾ ಇದ್ದೀನಿ, ಅದ್ರಲ್ಲಿ ಬಂದರೆ ಊಟ ತಿಂಡಿ ಬಟ್ಟೆ ಇಲ್ಲದ್ರೆ ನಮಗಿಲ್ಲ, ದಿನಕ್ಕೆ ನಮ್ಗೆ 100-200 ರೂಪಾಯಿ ಬಂದರೆ ಭಾಳ ದೊಡ್ಡ ಹೆಚ್ಚು, ಒಂದು ತನ್ನ ಕಷ್ಟ ಆಗ್ತಿದೆ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಮತ್ತೊಬ್ಬರು ಕನಕ್ಪುರದಿಂದ ಒಂದು ಪತ್ರ ಬರೆದಿದ್ದಾರೆ, ಕನಕ್ಪುರದ ಯಾವುದೋ ಒಂದು ಹಳ್ಳಿ, ಅಲ್ಲಿ ನಮಗೆ 10 ಎಕರೆ ಜಮೀನಿತ್ತು, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪದಿರ ಮಕ್ಕಳೆಲ್ಲ ಆಸ್ತಿ ಮೇಲೆ ಕಣ್ಣು ಹಾಕಿದ್ರು, ನಾವು ಜೋರಾಗಿದ್ವಿ, ಕಾರು ಒಡವೆ ವಸ್ತ್ರ ಎಲ್ಲ ಇತ್ತು ನಮಗೆ, ಚೆನ್ನಾಗಿ ಬೆಳೀತಾ ಇದ್ವಿ, ಒಳ್ಳೆ ನೀರಾವರಿ ಭೂಮಿ, ಚೆನ್ನಾಗಿ ಎಲ್ಲ ಅಭಿವೃದ್ಧಿಯಾಗಿತ್ತು. ನಮ್ಮ ದೊಡ್ಡಪ್ಪ ಚಿಕ್ಕಪ್ಪದಿರ ಮಕ್ಕಳು ದಾಯಾದಿಗಳು ನಮಗೆ ಭಾಳಷ್ಟು ತೊಂದರೆ ಕೊಟ್ಟು ಇಲ್ಲದ ಆರೋಪಗಳೆಲ್ಲ ಹೊರಿಸಿ ಸುಳ್ಳು ಅಪವಾದಗಳನ್ನ ಮಾಡಿ ಕೋರ್ಟು ಜೈಲಿಗೆಲ್ಲ ಹಾಕಿ ದಂಡ ಕಟ್ಟಿಸಿ ಎಲ್ಲ ಮಾಡಿ ನೊಂದು ಕೊನೆಗೆ ನಮ್ಮೆಲ್ಲೆಲ್ಲ ಮಾಟಮಂತ್ರ ಪ್ರಯೋಗ ಮಾಡಿ ಇವತ್ತು ಊರನ್ನು ಬಿಟ್ಟು ಬೇರೆ ಊರಿಗೆ ಬಂದಿದ್ದೀವಿ, ಬೆಂಗಳೂರಿಗೆ ಬಂದು ಸೇರ್ಕೊಂಡಿದ್ದೀವಿ, ಬೆಂಗಳೂರಲ್ಲಿ ನಮ್ಮ ಹೆಂಡತಿ ಗಾರ್ಮೆಂಟ್ಸ್ಗೆ ಹೋಗ್ತಾಳೆ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಳೆ, ನಾನು ಆಟೋ ಓಡಿಸ್ತಾ ಇದ್ದೀನಿ, ಆಟೋ ಓಡಿಸಿದ್ರೂ ದುಡ್ಡು ಇಲ್ದವರಿಲ್ಲ, ಗಾರ್ಮೆಂಟ್ಸ್ಗೆ ಹೋದರೆ ಅವ್ಳಿಗೂ ಆರೋಗ್ಯ ಸರಿ ಇಲ್ಲ, ಮಕ್ಳಿಗೆ ಊಟ ಹಾಕಬೇಕು, ದುಡ್ಡಿಲ್ಲ ಫೀಸ್ ಕಟ್ಟೋಕ್ಕೆ, ಓದ್ಸೋಕ್ಕೆ ದುಡ್ಡಿಲ್ಲ, ನಮಗೆ ಭಾಳ ತೊಂದರೆ ಅಂದರೆ ಒಂದು ತನ್ನಕ್ಕೆ ಭಾಳಷ್ಟು ಪರದಾಡ್ತಿದ್ದೀವಿ, ಗೋಳಾಡ್ತಿದ್ದೀವಿ ಅಂಥೇಳಿ ಪತ್ರ ಬರೆದಿದ್ದಾರೆ. ಚೆನ್ನಾಗಿದ್ದವ್ರು ಈ ರೀತಿ ಆದಾಗ ತಡ್ಕೊಳ್ಳೋದು ಭಾಳ ಕಷ್ಟ, ಏನೂ ಇಲ್ಲದೇ ಭಿಕ್ಷೆ ಬಿಡ್ಕೊಂಡು ನಿಧಾನಕ್ಕೆ ಹಂತಂತವಾಗಿ ಶ್ರೀಮಂತ ಆದರೆ ಅದೊಂಥರ ಲೈಫು, ಚೆನ್ನಾಗಿ ತಲತಾಂತರ ಅಪ್ಪ ಮುತ್ತಾತರಿಂದ ಆಸ್ತಿ ಇಟ್ಕೊಂಡು ಚೆನ್ನಾಗಿ ಊಟ ತಿಂಡಿ ಮಾಡ್ಕೊಂಡು ಚೆನ್ನಾಗಿ ಸಂಪಾದನೆ ಮಾಡಿಕೊಂಡು ರಾಜಾರಷ್ಟು ಜೋರು ರಾಜನಾಗಿದ್ದಂಥವ್ರು ಸಡನ್ನಾಗಿ ಅವರು ಎಲ್ಲ ಕಳ್ಕೊಂಡು ಬೀದಿಗೆ ಬಂದಾಗ ಆ ಆಘಾತವನ್ನು ತಡ್ಕೊಳ್ಳೋಕೆ ಆಗೋದಿಲ್ಲ. ಇವತ್ತಿನ ಕಾಲದಲ್ಲಿ ಸ್ವಾಭಿಮಾನದ ಪ್ರಶ್ನೆ, ನಮ್ಮ ಮನೆತನದ ಪ್ರಶ್ನೆ, ನಮ್ಮ ಗೌರವದ ಪ್ರಶ್ನೆ, ಇದನ್ನೆಲ್ಲ ಗಮನಕ್ಕೆ ತಗೊಂಡಾಗ ನಾವು ಯಾತಕ್ಕೆ ಬದುಕಿದ್ದೀವಿ, ಬದುಕಬಾರ್ದು. ಯಾರೋ ಮಾಡಿದ ತಪ್ಪಿಗೆ ನಾವೆಲ್ಲ ನನ್ನ ಹೆಂಡತಿ ಮಕ್ಕಳು ಇವತ್ತು ಬೀದಿಗೆ ಬಂದರು, ಊಟಕ್ಕಿಲ್ಲ ಬಟ್ಟೆಗಿಲ್ಲ, ಯಾರದೋ ಗಲಾಟೆ ಆಸ್ತಿಗೋಸ್ಕರ ನಾವೆಲ್ಲ ತಲೆ ಕೆಡಿಸ್ಕೊಂಡು ಹಿಂಗಾಗಿ ಇವತ್ತು ಊಟಕ್ಕಿಲ್ಲ ಬಟ್ಟೆಗಿಲ್ಲ, ನಾವೇನು ಮಾಡಬೇಕು, ಭಾಳ ನಮಗೆ ತೊಂದರೆ ಆಗಿದೆ,
ನಾವು ನೇಣಾಕೊಂಡು ಸಾಯಬೇಕು ಅಂತ ಇದ್ದೀವಿ, ವಿಷ ಕುಡಿದು ಸತ್ತೋಗಬೇಕು ಅಂತ ಇದ್ದೀವಿ. ನೇಣಾಕೊಂಡು ಸಾಯ ದೊಡ್ತನ ಅಲ್ಲ, ವಿಷ ಕುಡಿಯೋದು ಮಹಾ ದೊಡ್ತನ ಅಲ್ಲ, ಅದು ಮುಟ್ಟಾಡ್ತನ. ಇದ್ದು ಜಯಿಸಬೇಕು, ಇದ್ದು ನಾವು ಹೋರಾಟ ಮಾಡಬೇಕು. ಮುಂಚೆ ಹೇಗಿದ್ರು ಅದು ಹತ್ತರಷ್ಟು ಶ್ರೀಮಂತರಾಗಬೇಕು. ನಿಮ್ಮನ್ನು ಯಾವ ತೊಂದರೆ ಕೊಟ್ಟರು ಅಂತ ಕಣ್ಣು ಮುಂದೆ ಚೆನ್ನಾಗಿ ಬದುಕೋದನ್ನು ತೋರಿಸ್ಬೇಕು. ಅಯ್ಯೋ ಹೆಂಗೆ ಬೀದಿಗೆ ಬಂದುಬಿಟ್ಟ ಅಂತ ಆಡ್ಕೊಳ್ತಾರಲ್ಲ, ನಗಾಡ್ತಾರಲ್ಲ, ಟೀಕೆ ಮಾಡ್ತಾರಲ್ಲ, ಅಂಥ ಮುಂದೆ ನೀವು ಇನ್ನೂ ಜೋರಾಗಿ ಬದುಕುವಂಗೆ ಪ್ಲ್ಯಾನ್ ಮಾಡಬೇಕು. ಆ ಲೆವೆಲಿಗೆ ನೀವು ಚಿಂತನೆ ಮಾಡಬೇಕು. ನೇಣಾಕೊಂಡು ವಿಷ ಕುಡಿದು ಕೇವಲ ಒಂದು ಸೇವ್ ಒಂದು ಸೆಕೆಂಡ್ ಸಾಕು, ಎರಡು ಮೂರು ಸೆಕೆಂಡ್ ಸಾಕು ವಿಷ ಕುಡಿದು ಸತ್ತೋಗೋಕ್ಕೆ ಇಲ್ಲ ನೇಣಾಕೊಂಡು ಸತ್ತೋಗೋಕ್ಕೆ. ಆದರೆ ಆ ಎರಡು ಮೂರು ಕ್ಷಣದಲ್ಲಿ ಆಗುವಂಥ ದುರ್ಘಟನೆ ಇನ್ನೂ ನೋಡಿ ನಗ್ತಾರೆ, ಎಲ್ಲ ಸತ್ತೋಗ್ಬಿಟ್ರು, ಹಿಂಗೆ ಆಗಬೇಕು ಅವ್ರಿಗೆ, ಹಾಗೆ ಆಗಬೇಕು ಅಂತ. ನಮ್ಮನ್ನು ಯಾರು ಟೀಕೆ ಮಾಡ್ತಾರೋ, ನಮ್ಮನ್ನು ಯಾರು ಅಯ್ಯೋ ಅನ್ನಿಸ್ತಾರೋ, ನಮ್ಗೆ ಯಾರು ತೊಂದರೆ ಕೊಡ್ತಾರೋ, ನಮ್ಗೆ ಹಿಂಗೆ ಕೆಟ್ಟೋಗ್ಲಿ ಅಂತ ಆಶೀರ್ವಾದ ಮಾಡ್ತಾರೋ ಅಂಥವ್ರ ಮುಂದೆ ಹೆಮ್ಮರವಾಗಿ ಬದುಕಬೇಕು ಬೆಳಿಬೇಕು ಅನ್ನೋದಾಗಿದ್ದರೆ ಒಳಗಡೆ ಇನ್ನರ್ ಇಂಜಿನಿಯರ್ನಲ್ಲಿ ಛಲ ಇರಬೇಕು, ವಿಲ್ ಪವರ್ ಇರಬೇಕು, ಗತ್ತು ಧೈರ್ಯ ಇರಬೇಕು. ಆದ್ದರಿಂದ ಸರ್ವ ಸಂಪತ್ತಿಗೂ ಆರೋಗ್ಯವೇ ಶ್ರೇಷ್ಠ ಅಂತಾರೆ. ಆರೋಗ್ಯ ಚೆನ್ನಾಗಿತ್ತು ಅಂದರೆ ಕೋಟಿಗಟ್ಟೆ ದುಡಿಬೋದು. 5,000 crore ಇದೆ, BP ಶುಗರು ಡಯಾಬಿಟಿಸು ಪೈಲ್ಸು ಕ್ಯಾನ್ಸರ್ ಎಲ್ಲ ಬಂದುಬಿಟ್ರೆ ಏನು ಲಾಭ? 5,000 crore ಇಟ್ಕೊಂಡು ಏನು ಮಾಡೋದು? ಅದಕ್ಕೆ ನಿಮ್ಮ ಆರೋಗ್ಯ ಒಂದು ಚೆನ್ನಾಗಿತ್ತು ಅಂತಂದರೆ, ನೀವು ಸಾಯಲಿಲ್ಲ, ಆರೋಗ್ಯವಾಗಿದ್ದೀನಿ ಅಂತ ಅಂತಂದರೆ, ನೀವು ಕಳ್ಕೊಂಡಿದ್ದು ಏನಿದೆ ಅದು ಹತ್ರ ಸಂಪಾದನೆ ಮಾಡ್ಬೋದು. ತುಂಬ ಶ್ರೀಮಂತಿಕೆ ಇದ್ದಿದ್ದು ಎಲ್ಲ ಕಳ್ಕೊಂಡು ಕೇರ ಪುಟ್ಪಾತ್ ಆಗ್ಬಿಡೋದು, ಪಾಪರ್ ಆಗ್ಬಿಡೋದು, ಬೀದಿಗೆ ಬಂದುಬಿಡೋದು, ಇನ್ನೊಬ್ಬರ ಮನೆ ಕೆಲಸ ಮಾಡೋದು, ಭಿಕ್ಷೆ ಬೇಡೋದು, ಇದೆಲ್ಲ ಯಾಕಾಗತ್ತೆ, ಇದೆಲ್ಲ ಯಾತಕ್ಕೆ ಆಗುತ್ತೆ ಅನ್ನೋದನ್ನು ಗಂಭೀರವಾಗಿ ಚಿಂತನೆ ಮಾಡಿದಾಗ ಕರ್ಮಸಿದ್ಧ ಅಂತ ಎದ್ದು ಬರುತ್ತೆ. ನಾನು ಹೋದ ಜನ್ಮದಲ್ಲಿ ಬಡವರನ್ನು ಟೀಕೆ ಮಾಡಿದರೆ ನಾನೊಂದು ಲೆವೆಲ್ ಇರ್ತೀನಿ, ನಾನೇನು ಆಗಪ್ಪ ಶ್ರೀಮಂತ ಅಲ್ಲ. ನನಗಿದ್ದು ಕೆಳಮಟ್ಟದವ್ರನ್ನ ಟೀಕೆ ಮಾಡಿದರೆ ನಿನ್ನ ಯೋಗ್ಯತೆಗೊಂದು ಒಳ್ಳೆ ತುತ್ತು ಅನ್ನ ಹಾಕೋಕ್ಕಾಗಲ್ಲ, ನಿನ್ನ ಯೋಗ್ಯತೆಗೊಂದು ತುಂಡು ಬಟ್ಟೆ ಉಟ್ಕೊಳೋಕ್ಕಾಗಲ್ಲ, ಒಂದು ತುಂಡು ಬಟ್ಟೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ, ನೀನು ಹಿಂಗೆಲ್ಲ ಮಾಡ್ತೀಯ, ಹಿಂಗೆಲ್ಲ ಮಾಡಿಬಿಡ್ತೀಯಾ, ಹಾಗೆ ಹೀಗೆ ಅಂತ ನಾವು ಹೀಯಾಳಿಸಿದರೆ ಟೀಕೆ ಮಾಡಿದರೆ ಸೋಲಲ್ಲಿ ಹೋಗಿ ರೆಕಾರ್ಡ್ ಆಗುತ್ತದಲ್ಲ. ಸತ್ತ ನಂತರ ನೆಕ್ಸ್ಟ್ ನಾವು ಯಾವುದೋ ಒಂದು ಏಜಲ್ಲಿ ಎಲ್ಲ ಕಳ್ಕೊಂಡು ಒಂದು ತುಂಡು ಬಟ್ಟೆಗೂ ಹೋರಾಡಬೇಕು, ಒಂದು ತುತ್ತು ಅನ್ನಕ್ಕೂ ಹೋರಾಡಬೇಕು, ಆ ಲೆವೆಲ್ಗೆ ಬಂದುಬಿಡುತ್ತೆ. ಒಂದು ತಿನ್ನೋ ಅನ್ನಕ್ಕೆ ವಿಷ ಅಥವಾ ಮದ್ದು ಹಾಕಿದ್ರು ಕೂಡ ಕೆಲವರಿಗೆ ಈ ದೋಷದಲ್ಲಿ ಬಂದುಬಿಡ್ತಾರೆ. ತಿನ್ನೋ ಪದಾರ್ಥಗಳಿಗೆ ಏನು ಮದ್ದು ಹಾಕೋದು ಅಥವಾ ವಿಷ ಬೆರೆಸೋದು ಈ ಥರ ಮಾಡಿದ್ರೆ ಯಾವುದೋ ಒಂದು ಏಜ್ಗೆ ಎಲ್ಲ ಕಳ್ಕೊಂಡು ಇಷ್ಟ ಬಂದುಬಿಡ್ತಾರೆ, ಕೇರ ಪುಟ್ಪತ್ತಾಗಿಬಿಡ್ತಾರೆ. ಮೂರನೇದು ಧಾನ್ಯ ಅಪಹರಣ, ಧಾನ್ಯವನ್ನು ಅಪಹರಣ ಮಾಡೋದು, ಅಕ್ಕಿ ರಾಗಿ ಗೋಧಿ ಬೇಳೆ ಎಲ್ಲ ಅಪಹರಣ ಮಾಡೋದು, ಇದನ್ನು ಕದ್ದು ಕದ್ದು ಹೊರಗಡೆ ತಂದು ಮಾರ್ಕೊಳ್ಳೋದು ಅಥವಾ ಸ್ವಂತಕ್ಕೆ ಉಪಯೋಗಿಸ್ಕೊಳ್ಳೋದು. ಯಾರೊಬ್ಬರಿಗೆ ನಾನು ದೊಡ್ಡ ದಿನಸಿ ಅಂಗಡಿ ಇಟ್ಟಿರ್ತೀನಿ, ದೊಡ್ಡ ಕಿರಾಣಿ ಅಂಗಡಿ ನನ್ನ ಹತ್ರ ಇದೆ, ನನಗೆ ಹತ್ರ 5 ಜನ ಕೆಲಸ ಮಾಡ್ತಿರ್ತಾರೆ, ಯಾವನೊಬ್ಬ ಪ್ರತಿನಿತ್ಯ ನನಗೆ ಗೊತ್ತಿಲ್ಲದಂಗೆ ಒಂದು ತುಪ್ಪದ ಪ್ಯಾಕೆಟ್ ಕದ್ದುಕೊಳ್ಳೋದು, 1 kg ಬೇಳೆ ಎತ್ಕೊಂಡು ತೊಗೊಂಡ್ಬಿಡೋದು, 1 kg ಅಕ್ಕಿ ಪ್ಯಾಕ್ ಮಾಡ್ಕೊಂಡು ಕದ್ಕೊಂಡು ತೊಗೊಂಡೋಗೋದು ಎಲ್ಲ ಮಾಡ್ತಿರ್ತಾನೆ, ನನಗೆ ಗೊತ್ತಿರೋದಿಲ್ಲ. ಆದರೆ ನಾನು ನಿಯತ್ತಾಗಿ ವ್ಯಾಪಾರ ಮಾಡ್ತಿರ್ತೀನಿ, ಆ ನನಗೆ ದ್ರೋಹ ಮಾಡ್ತಿರ್ತಾನೆ, ಸಂಬಳ ಕೊಟ್ಟು ಇಟ್ಕೊಂಡಿದ್ರ ಮೇಲೂ ಕೂಡ ಅವನು ಕದಿಯೋದನ್ನು ಮಾಡ್ತಿರ್ತಾನೆ. ಈ ಥರ ಧಾನ್ಯ ಅಪಹರಣ ಪೂರ್ವ ಜನ್ಮದಲ್ಲಿ ನಾರು ಮಾಡಿದರೆ ಈ ಜನ್ಮದಲ್ಲಿ ಈ ರೀತಿ ಜಾತಿಯಲ್ಲಿ ಬಂದುಬಿಡ್ತಾರೆ. 4ನೇ ಸಿದ್ಧಾಂತ, ಕರ್ಮ ಸಿದ್ಧಾಂತ, ಕರ್ಮ ರಿಗ್ರೆಷನ್ ಥಿಯರಿ ಏನು ಹೇಳುತ್ತೆ ಅಂತಂದರೆ, ನಾವು ಈ ಯಾರು ಉದಾಹರಣೆಗೆ ನಾನಿವತ್ತು ನಿಮ್ಮ ಮನೆಗೆ ಊಟಕ್ಕೆ ಬಂದಿರ್ತೀನಿ ಅಂತ ಇಟ್ಕೊಳ್ಳಿ, ಅಥವಾ ಏನೋ ಒಂದು ಫಂಕ್ಷನ್ ನಡೀತಿರ್ತದೆ, ಹೊಟ್ಟೆ ಹಸಿವು ತಾಳಲಾರದೆ ನಾನೇನು ಮಾಡ್ತೀನಿ, ನಿಮ್ಮ ಮನೆ ಊಟಕ್ಕೆ ತಿನ್ನೋಕ್ಕೋಸ್ಕರ ಮದುವೆ ಸಮಾರಂಭನೋ ಹುಡ್ತಬ್ಬನೋ ಅಥವಾ ಏನೋ ಒಂದು ನಡೀತಾ ಇರ್ತದೆ, ನನ್ನನ್ನು ನೀವು ಕರೆದಿಲ್ಲ, ನನಗೆ ಇನ್ವಿಟೇಷನ್ ಕೊಟ್ಟಿಲ್ಲ, ಹೊಟ್ಟೆ ಹಸಿವು ತಾಳೋಕ್ಕಾಗಲ್ಲ ಏನಿಲ್ಲ, ಬಂದುಬಿಟ್ಟೆ ಕೂತ್ಬಿಟ್ಟಿರ್ತೀನಿ, ಊಟ ಬಡಿಸುವಾಗ ನಾನು ಡಿಫ್ರೆಂಟಾಗಿದ್ದೆ, ಏನಂತ ಕೊಳಕು ಬಟ್ಟೆ, ಯಾರೊಬ್ಬ ಭಿಕ್ಷುಕ ಥರ ಕೂತಿದ್ದೀನಿ ನಾನು, ಏನೋ ಯಾರೋ ನಿನ್ನ ಕರೆದವ್ರು ಊಟಕ್ಕೆ, ಎಲ್ಲ ಬಡಿಸಿದ ಮೇಲೆ ನಾಚಿಕೆ ಆಗಲ್ಲ ನಿನಗೆ, ಇಲ್ಲಿ ಬಂದು ಊಟಕ್ಕೆ ಕೂತಿದ್ದಿಲ್ಲ, ನೀನು ಕರೆದಿದ್ವಾ ಮಾಡಿದ್ವಾ, ಪಾಪ ಅವನೊಬ್ಬ ಹೊಟ್ಟೆ ತುಂಬಿರೋರ್ಗೆ ಊಟ ಹಾಕ್ತಿದ್ದಾನೆ, ಒಟ್ಟಷ್ಟು ಊಟ ಹಾಕೋಲ್ಲ, ಅವನು ಹೊಡೆದು ಬೈದು ಮಾಡಿ ಕತ್ತಿರ್ ತಳ್ಳಿಬಿಡ್ತಾರೆ. ಈ ಥರದ್ದೇನಾರು ಯಾವುದಾದ್ರು ಒಂದು ಜನ್ಮದಲ್ಲಿ ಮಾಡಿದರೆ ಈ ಜನ್ಮ ಒಂದು ಹೊತ್ತು ಊಟಕ್ಕೂ ಒಂದು ತುಂಡು ಬಟ್ಟೆಗೂ ಕೂಡ ಭಾಳಷ್ಟು ಸಂಕಟ ಪಡಬೇಕು, ಕಷ್ಟಪಡಬೇಕು, ಹೋರಾಟ ಮಾಡಬೇಕು. ಇವು ನಮ್ಮ ಜಾತಿಯವನ್ನೆಲ್ಲ ಊಟಕ್ಕೆ ಹಾಕಬೇಡಿ, ಇವು ನಮ್ಮ ಧರ್ಮದವನ್ನೆಲ್ಲ ಊಟಕ್ಕೆ ಹಾಕಬೇಡಿ ಅಂತ ಹೇಳ್ತಾರೆ. ಯಾವಾಗಲೂ ಊಟದ ಸಮಯದಲ್ಲಿ ಯಾರು ಬಂದಾಗ ಏನೂ ಇಲ್ಲದಾಗ ಒಂದು ಲೋಟ ನೀರು ಕೊಡಿ, ಒಂದು ಹಣ್ಣು ಕೊಡಿ, ಇಲ್ಲ ಪ್ರೀತಿಯಿಂದ ಮಾತಾಡಿ ಕಳಿಸಿ, ಕೊಡೋಕ್ಕಾಗಲಿಲ್ಲ ಅಂದ್ರೂ, ಆದರೆ ಊಟದ ಸಮಯದಲ್ಲಿ ಅವನಿಗೆ ಹಸಿವಿದ್ದಾಗ ನೀವು ಬೈಬಾರ್ದು,
ಅವನಿಗೆ ಹಸಿವಿದ್ದಾಗ ಬೈದರೆ ಅದು ಶಾಪವಾಗಿ ನಿಮ್ಗೆ ಕನ್ವರ್ಟ್ ಆಗಿಬಿಡ್ತದೆ. ಹಸಿವಾಗಿದೆಯಾ, ಅವನ ತುತ್ತು ಅನ್ನ ಹಾಕ್ಬಿಡಿ. ಗರುಡ ಪುರಾಣ ಒಂದು ಕತೆ ಬರುತ್ತೆ, ಹಸಿದಿದ್ದ ನಾಯಿಗೆ ಒಂದು ಇಡೀ ಅನ್ನ ಹಾಕ್ಬಿಡ್ತಾರೆ. ಅನ್ನ ಹಾಕಿದ ತಕ್ಷಣ ವೈಕುಂಠದಲ್ಲಿ ಮಹಾವಿಷ್ಣು ತೇಗ್ತಾರಂತೆ. ಲಕ್ಷ್ಮಿ ಕೇಳ್ತಾಳಂತೆ, ಭಗವಂತ ಯಾಕಪ್ಪ ಇಷ್ಟು ಜೋರಾಗಿ ತೇಗ್ತಿದ್ಯಾ ಅಂದರೆ, ನೋಡಿ ಯಾರೊಬ್ಬ ಮುದುಕ ತನ್ನ ತಟ್ಟೆದು ಒಂದು ತುತ್ತು ಅನ್ನನ ತಂದು ನಾಯಿಗೆ ಹಾಕ್ಬಿಟ್ಟ, ಆ ನಾರಾಯಣ ತಿಂದ, ಈ ನಾರಾಯಣ ತೇಗ್ದ ಅಂತ ಹೇಳ್ತಾರಂತೆ. ಆ ನಾಯಿ ತಿಂತು ನನ್ನ ತೇಗ್ ಬಂತು ಅಂತ. ಸಕಲ ಚರಾಚರ ವಸ್ತುಗಳು ನಾವೇನು ಊಟ ಹಾಕಿದ್ರೆ ಅದು ಭಗವಂತನಿಗೆ ಹೋಗಿ ಸೇರುತ್ತೆ ಅಂತ ಹೇಳ್ತಾರೆ. ಯಾಕೆಂದರೆ ಈ ಜಗತ್ತು ಸೃಷ್ಟಿ ಮಾಡೇನೆ ಭಗವಂತ. ಅದರಿಂದ ಅವ್ನಿಗೆ ಏನೇ ಕೊಟ್ಟರು ಕೂಡ ಅವನಿಗೆ ಡೈರೆಕ್ಟಾಗಿ ಹೋಗಲ್ಲ, ನೀವು ಯಾರು ಕೊಡ್ತೀರೋ ಅದ್ರ ಮುಖಾಂತರ ಹೋಗುತ್ತಂತೆ. ಆದ್ದರಿಂದ ಹಸಿದವರಿಗೆ ಅನ್ನದಾನ ಮಾಡಿ, ಹಾಗೆ ನಿಮಗೆ ಒಳ್ಳೆ ಧಾನ್ಯ ಬೆಳೆಯುವಷ್ಟು ಭೂಮಿ ಸಿಗುತ್ತೆ, ನೂರಾರು ಗಟ್ಟಲೆ ಜಮೀನು ಸಿಗುತ್ತೆ. ಅನ್ನದಾನ ಮಾಡಿದವ್ರಿಗೆಲ್ಲ ಭೂಮಿ ಸಿಗುತ್ತೆ. ಅವನು ಕೂರಿಸಿ ಮನೆ ಕರೆಸಿ ಊಟ ಹಾಕಿ ತಣ್ಣಗೆ ನೀರು ಕೊಟ್ಟು ಅವ್ರಿಗೆ ಸಮಾಧಾನ ಮಾತಾಡಿಸಿ ನಿಮ್ಗೆ ದೊಡ್ಡ ದೊಡ್ಡ ಬಂಗ್ಲೆಗಳು ಪ್ರಾಪ್ತಿಯಾಗುತ್ತೆ ಆ ಸ್ಥಳ ಮಹಿಮೆಯಿಂದ, ಆ ವಾಸ್ತುದು ಅವ್ನು ಬಂದೋದ್ರಿಂದ. ಅವ್ನು ಕೊಳಕ ಸ್ನಾನ ಮಾಡಿಲ್ಲ, ತಲೆ ಬಾಚಿಲ್ಲ, ಬಟ್ಟೆ ಸರಿಯಿಲ್ಲ, ಅವನು ಅಂಥವನು ಇಂಥವನು ಅಂಥೇಳಿ ಕೂಗಾಡಿ ಅವನ್ನ ನಮ್ಮ ಮುಟ್ಟಿಸ್ಕೊಂಬಿಟ್ಟ, ಮೇಲಿಗೆ ಆಗಿಬಿಡ್ತು, ಥೂ ದರಿದ್ರ ಇಂಥ ಪೀಡೆ ಒಳಗೆ ಬಂದುಬಿಡ್ತು, ಎಲ್ಲ ಒಳ್ಳೊಳ್ಳೆ ಮಡಿ ಇರೋ ಜಾಗ ಅವ್ನು ಬಂದು ಕೂತ್ಬಿಟ್ಟ, ಶೂದ್ರ ಬಂದು ಕೂತ್ಬಿಟ್ಟ ಅಂಥೇಳಿ ಎಲ್ಲ ಮಾಡಿಸಿದವ್ರಿಗೆಲ್ಲ ಇವತ್ತು ಜಗತ್ತಿನಲ್ಲಿ ಭಗವಂತನೇ ಶೂದ್ರ. ಶಿವ ಯಾವ ಕ್ಯಾಸ್ಟ್ ಗೊತ್ತಿಲ್ಲ, ಬ್ರಹ್ಮ ಯಾವ ಕ್ಯಾಸ್ಟ್ ಗೊತ್ತಿಲ್ಲ, ವಿಷ್ಣು ಯಾವ ಕ್ಯಾಸ್ಟ್ ಗೊತ್ತಿಲ್ಲ, ಅವ್ರ ಅಪ್ಪ ಅಮ್ಮ ಯಾರೇ ಗೊತ್ತಿಲ್ಲ, ಅವ್ರು ಹೆಂಗೆ ಹುಟ್ಟಿದ್ರು ಗೊತ್ತಿಲ್ಲ, ಯಾವ ಜಾತಿ ಗೊತ್ತಿಲ್ಲ. ಶಿವ ಸ್ಮಶಾನವಾಸಿ ಅಂತಾರೆ, ಸ್ಮಶಾನದಲ್ಲಿ ಹೆಣ ಸುಡೋ ಜಾಗ ಅದು, ಮೇಲ್ಗೆ ಆಗೋ ಸ್ಥಳ, ಮೇಲ್ಗೆ ಇರೋ ಸ್ಥಳ, ಸತ್ತ ಹೆಣದ ಭಸ್ಮ ಬರ್ಕೋತಾನೆ ಮೈಗೆಲ್ಲ, ಅಲ್ಲಿ ಓಡಾಡ್ತಾನೆ, ಕಪಾಲ ಇಟ್ಕೊಂಡು ಓಡಾಡ್ತಾನೆ ಸ್ಮಶಾನವಾಸಿ. ಅಂಥವ್ರಿಗೆ ಪೂಜೆ ರುದ್ರ ಚಮಕ ಎಲ್ಲ ಹೇಳಿ ರುದ್ರಾಭಿಷೇಕ ಎಲ್ಲ ಪೂಜೆ ಮಾಡ್ತೀವಿ, ಅವನಿಗೆ ಜಾತಿ ಇಲ್ಲ, ಜಾತಿ ಇರೋರು ಪೂಜೆ ಮಾಡ್ತಾರೆ ನೋಡಿ ಎಂಥ ವಿಶೇಷತೆ ಜಗತ್ತಿನ ಮಾಯಿ. ಹೀಗೆ ಆ ವಿಷ್ಣು ಯಾವ ಕ್ಯಾಸ್ಟ್ ಗೊತ್ತಿಲ್ಲ, ಅವನಿಗೇನು ಪೂಜೆ ಚಮಕ, ಶ್ರೀ ಪುರುಷ ಸೂಕ್ತ, ನಾರಾಯಣ ಸೂಕ್ತ, ಮಹಾನಾರಾಯಣ ಉಪನಿಷತ್ತು ಎಲ್ಲ ಮಂತ್ರಪುಷ್ಪ ಎಲ್ಲ ಹೇಳಿದ್ದೇ ಹೇಳಿದ್ದು, ಎಲ್ಲ ವೇದ ಪೂಜೆ ಮಾಡಿದ್ದೇ ಮಾಡಿದ್ದು. ಅವನು ಯಾವ ಕ್ಯಾಸ್ಟ್ ಅಂತ ಎಲ್ಲೂ ಹೇಳೇ ಇಲ್ಲ ಜಗತ್ತು, ಯಾವ ವೇದ ಉಪನಿಷತ್ತಲ್ಲಿ ಹೇಳಿಲ್ಲ ಯಾವ ಕ್ಯಾಸ್ಟ್ ಅಂತ. ಅವನೇ ಜಾತಿ ಇಲ್ಲ ಅಂದಮೇಲೆ ನಾವ್ಯಾಕೆ ಜಾತಿ ಭೇದ ಮಾಡಬೇಕು ಅನ್ನೋ ಪ್ರಶ್ನೆ ಬಂತು. ಹೀಗೆ ಜಾತಿ ಧರ್ಮ ಭೇದಗಳಿಂದ ನಾವು ಒಬ್ಬನ ಹೀಯ ಆಳಿಸಿ ಅವನು ತಿನ್ನೋ ಅನ್ನಕ್ಕೆ ಮಣ್ಣು ಹಾಕಿದರೆ, ಅವನು ತಿನ್ನೋ ಅನ್ನ ಕಿತ್ಕೊಂಡಿದ್ರೆ ಏನಾಗುತ್ತೆ, ಯಾವುದೋ ಒಂದು ಏಜಲ್ಲಿ ಕರೋಡಪತಿ ಆಗಿ ಕೂಡ ಬಂದು ಬೀದಿ ಬಂದು ಭಿಕ್ಷೆ ಬೇಡಿಬಿಡ್ತಾರೆ. ಭಿಕ್ಷೆ ಬೇಡಲೇಬೇಕು, ಅವಮಾನ ಅಪನಿಂದನೆ ಇವೆಲ್ಲ ಎಲ್ಲ ಕೌಂಟ್ ಆಗುತ್ತೆ. ಇದೆಲ್ಲ ಹೆಂಗೆ ರೆಕಾರ್ಡ್ ಆಗುತ್ತೆ ಅಂದರೆ ಕರ್ಮ ಸಿದ್ಧಾಂತ ಗರುಡ ಪುರಾಣ ಹೇಳುತ್ತೆ, ನಾವು ಸತ್ತಾಗ ಶರೀರ ಊತ್ಬಿಡ್ತಾರೆ ಇಲ್ಲ ಸುಟ್ಟಾಕ್ಬಿಡ್ತಾರೆ, ಅವಾಗ ನಮ್ಮ ಆತ್ಮ ಸುಟ್ಟೋಗುತ್ತೆ ಅಂತ ಅಂದ್ಕೊಳ್ತೀವಿ, ಊತೋಗಿದೆ ಅಂತೀವಿ, ಇಲ್ಲ ಆತ್ಮ ಹೆಬ್ಬೆಟ್ಟು ಗಾತ್ರದಲ್ಲಿರುತ್ತೆ, ಆ ಹೆಬ್ಬೆಟ್ಟು ಗಾತ್ರದ ಆತ್ಮ ಚಿತ್ರಗುಪ್ತಂತ ಹೋಗುತ್ತೆ ಯಮಲೋಕಕ್ಕೆ. ಯಮಲೋಕಕ್ಕೆ ಹೋದಾಗ ಚಿತ್ರಗುಪ್ತ ಅದು ಆತ್ಮ ಎಲ್ಲ ಡಿಸ್ಪ್ಲೇ ಮಾಡುತ್ತೆ, ರೆಕಾರ್ಡ್ ಆಗಿರುತ್ತೆ, ಸೇವ್ ಆಗಿರುತ್ತೆ, ಯೋ 12 ವರ್ಷದಿಂದ ಹಿಡಿದು ಸಾಯೋವ್ರಿಗೆ ಏನೇನು ಮಾಡಿ ಅದೆಲ್ಲ ರೆಕಾರ್ಡ್ ಆಗಿರುತ್ತೆ, ಅದರ ತಕ್ಕಂತೆ ಮತ್ತೆ ಪುನರ್ಜನ್ಮ ಇರುತ್ತೆ ಇಲ್ಲ ಮೋಕ್ಷ ಇರುತ್ತೆ ಮುಕ್ತಿ ಇರುತ್ತೆ. ಆದ್ದರಿಂದ ಜಗತ್ತಿನಲ್ಲಿ ನಮ್ಮ ಹಣ ಇದೆ ಜೋರಾಗಿದ್ದೀವಿ ಅಂತೇಳಿ ಕೆಳಮಟ್ಟದವ್ರನ್ನ ಅಥವಾ ಇತರನ್ನು ನಾವು ಹೀಯಾಳಿಸಬಾರ್ದು, ನಿಂದನೆ ಮಾಡಬಾರ್ದು, ಅವ್ರ ಮನಸ್ಸಿಗೆ ಹರ್ಟ್ ಆಗೋಗಿ ಮಾತಾಡಬಾರ್ದು, ಆ ಹರ್ಟೇ ಶಾಪವಾಗಿ ಕನ್ವರ್ಟ್ ಆಗುತ್ತೆ. ಆದ್ದರಿಂದ ನಾವು ಅತಿ ಶ್ರೀಮಂತರಾಗಬೇಕು ಅಂತಂದರೆ ಸಕಲವೂ ಬೇಕು ಅಂತಂದರೆ ಶ್ರೀಮಂತಿಕೆಯಿಂದ ಹಿಡಿದು ಶ್ರೀಮಂತಿಕೆಯಿಂದ ಇದ್ವಿ ನಾವು, ಭಾಳ ಕಾರು ಮನೆ ಸೈಟು ಎಲ್ಲ ಇತ್ತು, ಎಲ್ಲ ಮಾರ್ಕೊಂಡು ಕೇರ್ಕೊಂಡು ಇವಾಗ ನಾವು ಕೇರ ಪುಟ್ಪಾತ್ ಬಂದಿದ್ದೀವಿ, ಊಟಕ್ಕಿಲ್ಲ ಬಟ್ಟೆಗಿಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದೀವಿ ಅನ್ನೋದಾಗಿದ್ದರೆ ಆ ದೋಷಕ್ಕೆ ಪೂರ್ವಜನ್ಮದ ಶಾಪ, ಆ ಪೂರ್ವಜನ್ಮದ ಕರ್ಮಕ್ಕೆ ಯಾವಾಗ ನಾವು ಪರನಿಂದನೆ ಐಶ್ವರ್ಯ ಮದದಿಂದ ರೂಪ ಮದದಿಂದ ಹಣ ಮದದಿಂದ ವಿದ್ಯಾಮದದಿಂದ ನಾವು ಹೀಯಾಳಿಸಿ ತೊಂದರೆ ಕೊಟ್ಟಿದ್ದರೆ ಅದು ನೆಕ್ಸ್ಟ್ ಬರ್ತಲ್ಲಿ ನಮ್ಮನ್ನು ಅಥವಾ ಈ ಜನ್ಮದಲ್ಲಿ ಕಾಡ್ಬಿಡುತ್ತೆ. ಇದು ಕಲಿಯುಗ, ಮಾಡಿದ್ದುಣ್ಣು ಮಾರಾಯ, ಕಾಸೆ ತಕ್ಕಂತೆ ಕಜ್ಜಾಯ, ಕರ್ಮ ತಕ್ಕಂತೆ ಎಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅನ್ನಪೂರ್ಣೇಶ್ವರಿ ಉಪನಿಷತ್ ಅಂತ ಒಂದು ಉಪನಿಷತ್ತಿದೆ. ಅನ್ನಪೂರ್ಣೇಶ್ವರಿ ಉಪನಿಷತ್ತಲ್ಲಿ ಏನು ಹೇಳ್ತಾರೆ ಅಂತಂದರೆ, ನಿಧಾಗ ಅಂತ ಒಬ್ಬ ವ್ಯಕ್ತಿ, ಮಹಾಶ್ರೀಮಂತನಾಗಿರ್ತಾನೆ ನಿಧಾಗ ಅನ್ನೋ ಒಬ್ಬ ವ್ಯಕ್ತಿ, ಅವನ ಪೂರ್ವಜನ್ಮ ಕರ್ಮದಿಂದ ಎಲ್ಲ ಕಳ್ಕೊಂಬಿಟ್ಟು ಭಿಕ್ಷೆ ಬೇಡ್ತಿರ್ತಾನೆ. ಆ ನಿಧಾಗ ಎಂಬ ವ್ಯಕ್ತಿ ಭಿಕ್ಷೆ ಬೇಡ್ತಾ ಬೇಡ್ತಾ ರುಭು ಅಂತ ಒಬ್ಬ ಋಷಿ ಮುಂದೆ ಬಂದು ನಿಂತ್ಕೋತಾನೆ. ಆ ರುಭು ಅನ್ನೋ ಋಷಿ ಈ ನಿಧಾಗ ಅನ್ನು ನೋಡಿಬಿಟ್ಟು ಏನಪ್ಪ ಅಂತ ಕೇಳಿದಾಗ, ಋಷಿ ಮುನಿಯರೇ, ಋಷಿ ಪುಂಗವರೇ, ನನಗೆ ಒಂದು ತೂಟಕ್ಕೆ ತೊಂದರೆ ಇದೆ, ಬಟ್ಟೆ ಇಲ್ಲ, ಊಟಕ್ಕಿಲ್ಲ,
ಭಾಳ ಕಷ್ಟಪಡ್ತಾ ಇದ್ದೀನಿ, ನಾನು ದೊಡ್ಡ ಶ್ರೀಮಂತನಾಗಿದ್ದೆ, ಈಗ ಕಡು ಬಡವನಾಗಿಬಿಟ್ಟಿದ್ದೀನಿ, ಭಿಕ್ಷೆ ಬೇಡೋ ರೂಪದಲ್ಲಿದ್ದೀನಿ, ನನಗೆ ತಮ್ಮದೊಂದು ಆಶೀರ್ವಾದ ಆಗಲಿ ಅಂತ ಕೇಳಿದಾಗ ಆ ರುಬು ಅನ್ನೋ ಒಬ್ಬ ಋಷಿ ಆ ಸಂದರ್ಭದಲ್ಲಿ ಅವನು ಮಾತಾ ಅನ್ನಪೂರ್ಣೇಶ್ವರಿ ಮಂತ್ರೋಪದೇಶ ಮಾಡ್ತಾರಂತೆ ನೋಡಿ. ಈ ಅನ್ನಪೂರ್ಣೇಶ್ವರಿ ಮಂತ್ರ ಉಪದೇಶ ಆದಮೇಲೆ ಅವನು ಭಾಳಷ್ಟು ಚೇಂಜಸ್ ಆಗುತ್ತಂತೆ ಆ ನಿಧಾಗ ಅನ್ನೋ ಒಬ್ಬ ವ್ಯಕ್ತಿಯಲ್ಲಿ. ಅಂದರೆ ಪೂರ್ವಜನ್ಮದಲ್ಲಿ ಅನ್ನ ಕಿತ್ಕೊಂಡಿದ್ದರೆ, ಅನ್ನಕ್ಕೆ ಮಣ್ಣಾಕಿದರೆ, ಅನ್ನಕ್ಕೆ ವಿಷ ಹಾಕಿದರೆ, ಅನ್ನ ತಿನ್ನುವಾಗ ಅವ್ರಿಗೇನು ತೊಂದರೆ ಕೊಟ್ಟಿದ್ದರೆ, ಊಟ ಮಾಡುವಾಗ ಮಧ್ಯೆ ಊಟ ಕಿತ್ತಾಕಿದರೆ, ಪಂಕ್ತಿಯಲ್ಲಿ ಊಟ ಮಾಡೋ ಪಂಕ್ತಿಯಲ್ಲಿ ಅವ್ರಿಗೆ ಅಗೌರವ ಅವಮಾನ ಮಾಡಿತ್ತು ಅಂತಂದರೆ ಆ ಶಾಪ ಈ ಜನ ತಟ್ಟಿದಾಗ ಎಲ್ಲ ಕಳ್ಕೊಂಡ್ಬಿಟ್ಟು ಬೀದಿಗೆ ಬಂದುಬಿಡ್ತಾರೆ. ಆ ಅನ್ನಪೂರ್ಣಿಗೆ ಆದಂಥ ಅವಮಾನವನ್ನು ಸರಿಪಡಿಸ್ಬೇಕು ಅಂದರೆ ಜಗತ್ತಲ್ಲಿ ಯಾವ ಪರಿಹಾರವೂ ಇಲ್ಲ. ಅದಕ್ಕೆ ಅನ್ನಪೂರ್ಣೇಶ್ವರಿ ಅನ್ನೋ ಉಪನಿಷತ್ತಲ್ಲಿ ಒಂದು ವಿಶೇಷವಾದಂಥ ಮಂತ್ರ ಇದೆ, ಅದನ್ನು ನಾವೇನು ಮಾಡಬೇಕು, ತಂತ್ರ ಮುಖೇನ ಜಪ ಮಾಡಬೇಕು. ಒಂದು ಬೌಲಲ್ಲಿ ಅನ್ನ ತಗೊಳ್ಳಿ, ಬಿಳಿ ಅನ್ನ, ಬಿಳಿ ವೈಟ್ ರೈಸು, ಅದಕ್ಕೆ ತುಪ್ಪ ಹಾಕಿ, ಅದಕ್ಕೊಂಚೂರು ಉಪ್ಪು ಹಾಕಿ, ಮೆಣಸಿನ ಪುಡಿ ಹಾಕಿ, ಮೆಣಸಿನ ಕಾಳು ಮನೇಲಿ ಸಾಂಬಾರ್ಗೆ ಉಪಯೋಗಿಸೋ ಮೆಣಸು, ಒಂದು ಪಾತ್ರೆಯಲ್ಲಿ ಅನ್ನ, ಸಾಕಷ್ಟು ತುಪ್ಪ, ಒಂದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕರಿಮೆಣಸು, ಕರಿಮೆಣಸು ಶನಿ, ಉಪ್ಪು ಚಂದ್ರ, ಅನ್ನ ಚಂದ್ರ, ತುಪ್ಪ ಶುಕ್ರ, ಶುಕ್ರ ಶನಿ ಚಂದ್ರ, ಶುಕ್ರ ತುಪ್ಪ, ಕರಿಮೆಣಸು ಶನಿ, ಅನ್ನ ಚಂದ್ರಗ್ರಹ, ಉಪ್ಪು ಚಂದ್ರ. ಸೊ ಚಂದ್ರ ಶುಕ್ರ ಶನಿ ಈ ಮೂರಕ್ಕೂ ಶಾಂತಿ ಆಗಬೇಕು. ಚಂದ್ರ ಮನಸ್ಸು ನೋಯಿಸಿದ್ದಕ್ಕೆ ಮನಸ್ಕಾರಕ, ಅವ್ರಿಗೆ ಯಾರಿಗೋ ನಾವು ಬೈದಿದ್ವಲ್ಲ, ಛೇ ನೀನು ಎದ್ದೋಳು ಆಚೆಗೆ ಅಂಥವ್ರು ಶೂದ್ರಾಗಿದ್ರ ಅಂತ ಬೈದ್ಬಿಟ್ಟಿರ್ತೀವಲ್ಲ, ಆ ಮನಸ್ಸು ನೊಂದ್ಕೊಂಡಿದ್ರ ಅದಕ್ಕೆ ಶಾಂತಿ ಆಗುತ್ತೆ. ಚಂದ್ರ ಶುಕ್ರ ನೀವೆಲ್ಲ ಏನು ಕಳ್ಕೊಂಡಿರೋ ಮತ್ತೆ ಉತ್ಪತ್ತಿ ಆಗಬೇಕು, ಕಾರು ಬಂಗ್ಲೆಲ್ಲ ಮತ್ತೆ ಬರಬೇಕು. ಮತ್ತು ಚಂದ್ರ ನಿಮ್ಮ ಮನಸ್ಸಲ್ಲೂ ಕೂಡ ದುಃಖ ನೋವೆಲ್ಲ ಹೋಗಬೇಕು. ಶನಿ ಹೀಯಾಳನೆ ಮಾಡಿದು ಬೇರೆಯವ್ರಿಗೆ ಕುಡಿತಕ್ಕೆ, ಸೆಕ್ಸ್ಗೆ, ಡ್ರಗ್ಸು, ಗಾಂಜಾಗೆಲ್ಲ ಕೊಟ್ಟು ದುಡ್ಡು ಕೊಟ್ಟು ಕೊಟ್ಟು ಹಾಳು ಮಾಡಿ ಒಂದು ಸಂಸಾರ ಹಾಳು ಮಾಡಿರ್ತಿರಲ್ಲ, ಅದು ಒಂದು ದೋಷ ಇರ್ತದೆ. ಅದರಿಂದ ಶನಿ ದುಶ್ಚಟಗಳ ಕಾರಕ, ದುರ್ಬುದ್ಧಿ ದುರ್ಭಾವನೆಗಳಿಗೆ ಕಾರಕ ಶನಿಗ್ರಹ. ಇವರಿಷ್ಟಕ್ಕೂ ಶಾಂತಿ ಆಗಬೇಕು ಅಂತಂದರೆ ಅನ್ನಪೂರ್ಣೇಶ್ವರಿ ಮಂತ್ರದಿಂದ ಶಾಂತಿ ಮಾಡಬೇಕಂತೆ. ಅದರಿಂದ ಪಾತ್ರೆಯಲ್ಲಿ ಎಲ್ಲ ಒಂದು ಬೌಲಲ್ಲಿ ಇಟ್ಕೊಂಡು ಓಂ ಐಂ ಮ್ರೀಂ ಸೌಹ ಶ್ರೀಂ ಕ್ಲೀಂ ಓಂ ನಮೋ ಭಗವತಿ ಅನ್ನಪೂರ್ಣೆ ಮಮ ಅಭಿಲಷಿತಂ ಅನ್ನಂ ದೇಹಿ ಸ್ವಾಹ. ಓಂ ಐಂ ಭ್ರೀಂ ಸೌಹ ಶ್ರೀಂ ಕ್ಲೀಂ ಓಂ ನಮೋ ಭಗವತಿ ಅನ್ನಪೂರ್ಣೆ ಮಮ ಅಭಿಲಷಿತಂ ಅನ್ನಂ ದೇಹಿ ಸ್ವಾಹ. ಓಂ ಐಂ ಭ್ರೀಂ ಸೌಹ ಶ್ರೀಂ ಕ್ಲೀಂ ಓಂ ನಮೋ ಭಗವತಿ ಅನ್ನಪೂರ್ಣೆ ಮಮ ಅಭಿಲಷಿತಂ ಅನ್ನಂ ದೇಹಿ ಸ್ವಾಹ. ಓಂ ಐಂ ಭ್ರೀಂ ಸೌಹ ಶ್ರೀಂ ಕ್ಲೀಂ ಓಂ ನಮೋ ಭಗವತಿ ಅನ್ನಪೂರ್ಣೆ ಮಮ ಅಭಿಲಷಿತಂ ಅನ್ನಂ ದೇಹಿ ಸ್ವಾಹ. ಓಂ ಐಂ ಭ್ರೀಂ ಸೌಹ ಶ್ರೀಂ ಕ್ಲೀಂ ಓಂ ನಮೋ ಭಗವತಿ ಅನ್ನಪೂರ್ಣೆ ಮಮ ಅಭಿಲಷಿತಂ ಅನ್ನಂ ದೇಹಿ ಸ್ವಾಹ. ಓಂ ಐಂ ಭ್ರೀಂ ಸೌಹ ಶ್ರೀಂ ಕ್ಲೀಂ ಓಂ ನಮೋ ಭಗವತಿ ಅನ್ನಪೂರ್ಣೆ ಮಮ ಅಭಿಲಷಿತಂ ಅನ್ನಂ ದೇಹಿ ಸ್ವಾಹ. ಓಂ ಐಂ ಭ್ರೀಂ ಸೌಹ ಶ್ರೀಂ ಕ್ಲೀಂ ಓಂ ನಮೋ ಭಗವತಿ ಅನ್ನಪೂರ್ಣೆ ಮಮ ಅಭಿಲಷಿತಂ ಅನ್ನಂ ದೇಹಿ ಸ್ವಾಹ. ಓಂ ಐಂ ಭ್ರೀಂ ಸೌಹ ಶ್ರೀಂ ಕ್ಲೀಂ ಓಂ ನಮೋ ಭಗವತಿ ಅನ್ನಪೂರ್ಣೆ ಮಮ ಅಭಿಲಷಿತಂ ಅನ್ನಂ ದೇಹಿ ಸ್ವಾಹ. ಓಂ ಐಂ ಭ್ರೀಂ ಸೌಹ ಶ್ರೀಂ ಕ್ಲೀಂ ಓಂ ನಮೋ ಭಗವತಿ ಅನ್ನಪೂರ್ಣೆ ಮಮ ಅಭಿಲಷಿತಂ ಅನ್ನಂ ದೇಹಿ ಸ್ವಾಹ. ಓಂ ಐಂ ಭ್ರೀಂ ಸೌಹ ಶ್ರೀಂ ಕ್ಲೀಂ ಓಂ ನಮೋ ಭಗವತಿ ಅನ್ನಪೂರ್ಣೆ ಮಮ ಅಭಿಲಷಿತಂ ಅನ್ನಂ ದೇಹಿ ಸ್ವಾಹ. ಓಂ ಐಂ ಭ್ರೀಂ ಸೌಹ ಶ್ರೀಂ ಕ್ಲೀಂ ಓಂ ನಮೋ ಭಗವತಿ ಅನ್ನಪೂರ್ಣೆ ಮಮ ಅಭಿಲಷಿತಂ ಅನ್ನಂ ದೇಹಿ ಸ್ವಾಹ ಅಂಥೇಳಿ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಆ ಬೌಲಲ್ಲಿದ್ದ ಅನ್ನಕ್ಕೆ ಅಭಿಮಂತ್ರಿಸ್ಬಿಟ್ಟು ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅದನ್ನು ತಗೊಂಡೋಗಿ ಯಾವುದಾದ್ರೂ ಪ್ರಾಣಿಗಳಿಗೆ, ನಾಯಿಗಳಿಗೆ ಮತ್ತು ಪಕ್ಷಿಗಳಿಗೆ, ಜೊತೆಗೆ ವೃದ್ಧರಿಗೆ, ಅನಾಥರಿಗೆ, ಅಂಗವಿಕಲರಿಗೆ ಇದನ್ನು ಹಂಚಿದಾಗ ಈ ಜಾತಕ ದೋಷ ಹೊರಟೋಗ್ಬಿಡುತ್ತಂತೆ. ಇದು ಅನ್ನಪೂರ್ಣೇಶ್ವರಿ ಉಪನಿಷತ್ ಬರುವಂಥ ಮಂತ್ರ. ಓಂ ಐಂ ಭ್ರೀಂ ಸೌಹ ಶ್ರೀಂ ಕ್ಲೀಂ ಓಂ ನಮೋ ಭಗವತಿ ಅನ್ನಪೂರ್ಣೆ ಮಮ ಅಭಿಲಷಿತಂ
ಅನ್ನಂ ದೇಹಿ ಸ್ವಾಹ ಅಂತೇಳಿ ಈ ಮಂತ್ರ ಯಾರು ಜಪ ಮಾಡ್ತಾರೋ ಇಡೀ ಕಾಡಲ್ಲ ಫಾರೆಸ್ಟಲ್ಲಿದ್ದರೂ ಕೂಡ ಅವ್ರಿಗೆ ಊಟ ಸಿಕ್ಬಿಡುತ್ತೆ. ಅವ್ರ ಜೀವನ ಪರ್ಯಂತ ಅನ್ನ ಊಟಕ್ಕೆ ಕೊರತೆನೇ ಇರೋದಿಲ್ಲ. ಅಷ್ಟು ವಿಶೇಷವಾದಂಥ ಮಂತ್ರ ಅನ್ನಪೂರ್ಣೇಶ್ವರಿ ಮಂತ್ರ ಇದು. ಇದು ಅನ್ನಪೂರ್ಣೇಶ್ವರ ಉಪನಿಷತ್ತಲ್ಲಿ ಬರುವಂಥದ್ದು. ರುಭು ಮುನಿಗಳು ಆ ನಿಧಾಗ ಅನ್ನೋವನಿಗೆ ಉಪದೇಶ ಮಾಡ್ತಾರೆ ಈ ಒಂದು ಸಂಭಾಷಣೆಯಲ್ಲಿ, ಕಾನ್ವರ್ಸೇಷನಲ್ಲಿ. ಆದ್ದರಿಂದ ಜಗತ್ತಿನಲ್ಲಿ ಈ ಯಾರು ದಿನನಿತ್ಯ ಮಂತ್ರ ಜಪ ಮಾಡ್ತಾರೋ, ಅಡುಗೆ ಮಾಡುವಾಗ ಮತ್ತು ಸಾಂಬಾರು ಮಾಡುವಾಗ, ಪಲ್ಯ ಮಾಡುವಾಗ, ಚಟ್ನಿ ಮಾಡುವಾಗ, ಇಡ್ಲಿ ಮಾಡುವಾಗ, ದೋಸೆ ಹಿಟ್ಟು ಎಲ್ಲ ಮಾಡುವಾಗ ಈ ಮಂತ್ರ ಜಪ ಮಾಡ್ತಿದ್ರೆ ನೀವು ಮಾಡೋ ಅಡುಗೆ ಅಕ್ಷಯ ಆಗುತ್ತೆ. ಒಂದು, ಅದರಲ್ಲಿ ಏನೇ ಕೆಟ್ಟದಿದ್ರು ಕೂಡ ತೆಗೆದುಹಾಕಿ ಅದು ತಿಂದವ್ರಿಗೆ ಒಳ್ಳೆ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಮೂರನೇದು, ಈ ಮಂತ್ರ ಯಾರು ಜಪ ಮಾಡ್ತಾರೋ ಜಗತ್ತಿನ ಯಾವುದೇ ಮೂಲೆಗೆ ಹೋಗಿ, ಕಾಡಲ್ಲಿ ಹೋಗಿ, ಮರುಭೂಮಿಲಾಗಿ, ಊಟನೇ ಸಿಗಲ್ಲ ಅನ್ನೋ ಜಾಗಕ್ಕೆ ಹೋಗಿ ಅಲ್ಲಿ ಊಟ ಸಿಕ್ಬಿಡುತ್ತೆ. ನಾವು ಸುಮಾರು ಒಂದು 40 ಜನನ ಕದಲಿ ಮನೆಗೆ ಕರ್ಕೊಂಡು ಹೋಗಿದ್ದು ಸುಮಾರು ಒಂದು 6 ವರ್ಷದಿಂದ. ಕದಲಿ ಮನೆಗೆ ಹೋಗಿದ್ದಾಗ ಶ್ರೀಶೈಲದಿಂದ 16 ಕಿಲೋಮೀಟರ್ ನೀರಲ್ಲಿ ಹೋಗಬೇಕು, ಅಲ್ಲಿಂದ ಮತ್ತೆ 16 ಕಿಲೋಮೀಟರ್ ವಾಕ್ ಮಾಡಬೇಕು. ಅಕ್ಕಮಹಾದೇವಿ ಗುಹೆಗೆ ಬಂದ್ವಿ ಸಂಜೆ. ನಮಗೆ ಸುಸ್ತಾಗ್ಬಿಟ್ಟಿತ್ತು, ಹೋಮ ಮಾಡಿದ್ವಿ ಅಲ್ಲಿ. ನಮಗೆ ಏನು ಮಾಡಬೇಕು, ನಾವು ಬರೀ ಸುಮ್ಮನೆ ಚಾಕ್ಲೇಟು ಬಿಸ್ಕೆಟ್ಟು ಬ್ರನ್ ತೊಗೊಂಡೋಗಿದ್ವಿ. ಆದರೆ ನಮ್ಗೆ ಊಟ ಸಿಕ್ಕಿಲ್ಲ ಅಲ್ಲಿ, ಊಟ ಇಲ್ಲ. ಹೋಮ ಮಾಡಿ ಎಲ್ಲ ಸುಸ್ತಾಗಿದ್ವಿ. ಯಾರೊಬ್ಬರು ಆ ಗುಹೆನಲ್ಲಿ ಅಡುಗೆ ಮಾಡಿ ನಮಗೆಲ್ರಿಗೂ ಊಟ ಬಡಿಸಿದ್ರು ಈ ಮಂತ್ರಶಕ್ತಿಯಿಂದ. ಅವ್ರು ಯಾರು ನಾವು ಯಾರು ಗೊತ್ತೇ ಇಲ್ಲ. ಕದಲೀವನ ಶ್ರೀಶೈಲದಲ್ಲಿ, ಕದಲೀವನದಲ್ಲಿ ಅಲ್ಲಿ ದತ್ತಾತ್ರೇಯರು ವಾಸ ಮಾಡಿದ ಗುಹೆ, ಅಕ್ಕಮಹಾದೇವಿ ಬಸವಣ್ಣವರು ವಾಸ ಮಾಡ್ತಿದ್ದ ಗುಹೆಯಲ್ಲಿ ನಾವು ಸುಮಾರು 100 ಜನ ಕೂರುವಂಥ ದೊಡ್ಡ ಗುಹೆ. ಅಲ್ಲಿ ನಾವೇ 40 ಜನ ಹೋಗ್ಬಿಟ್ಟಿದ್ವಿ ಒಂದು ಬಸ್ಸಲ್ಲಿ. ಇಲ್ಲಿ ಅವರು ಅಲ್ಲ ಬಂದು ನಮ್ಮ 40 ಜನಕ್ಕೆ ಊಟ ಮಾಡಿಸಿ, ಅವರು ಊಟ ಮಾಡಿ ಎಲ್ಲ ಮಾಡಿ ಭಾಳ ಮೃಷ್ಟಾನ್ನ ಭೋಜನ ಆ ಮಧ್ಯರಾತ್ರಿ ಕಾಡಲ್ಲಿ ಗುಹೆ ಒಳಗೆ. ಆ ಅನ್ನಪೂರ್ಣೇಶ್ವರಿ ಜಪ ತಪ ದೇವಿ ನಾಮಸ್ಮರಣೆ ಮಾಡೋದ್ರಿಂದ ನಾವು ಜಗತ್ತಿನಲ್ಲಿ ಎಲ್ಲೇ ಹೋಗಲಿ ಈ ನನ್ನನ್ನು ಜಪ ಮಾಡಿರೋ ಈ ಆತ್ಮ ಇವನಿಗೆ ನೀರು, ಊಟ, ತಿಂಡಿ, ಬಟ್ಟೆ ಎಲ್ಲವೂ ಸಿಗಬೇಕು ಅನ್ನೋ ಥರ ಕೇರ್ ಮಾಡ್ತಾರಂತೆ. ಈ ಮಮ ಅಭಿಲಿಷಿತಂ ಅನ್ನಂ ದೇಹಿ ಸ್ವಾಹ, ಎಷ್ಟು ಅರ್ಥ ಇದೆ ಗೊತ್ತಾ ಇದರಲ್ಲಿ. ಆದ್ದರಿಂದ ಈ ಮಂತ್ರವನ್ನು ಜಪ ಮಾಡೋದ್ರಿಂದ ನಾವು ಯಾರಿಗೇ ತೊಂದರೆ, ಅನ್ನನ ಕಿತ್ತಾಕಿದರೆ, ಊಟದಲ್ಲಿ ತೊಂದರೆ ಕೊಟ್ಟಿದ್ದರೆ, ಜಾತಿ ಭೇದ ಧರ್ಮ ಭೇದ ಅದು ಮಾಡಿ ಹಾಳು ಮಾಡಿದರೆ, ಎಷ್ಟೇ ವಿದ್ಯಾವಂತ ಆದ್ರೂ ಜಾತಿ ಭೇದ ಮಾಡಿ ಊಟ ಹಾಕಲಿಲ್ಲ ಅಂದರೆ, ಎಷ್ಟೇ ಕೆಲವು ಮಠಗಳಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಭೇದ ಮಾಡ್ತಾರೆ ಅವರಿಗೆಲ್ಲ ಒಂದು ನೆಕ್ಸ್ಟ್ ಬರ್ತಾರೆ ಊಟನೇ ಸಿಗಲ್ಲ. ನಾವು ಆ ಜನ ಈ ಜನ ಅಂಥೇಳಿ ಭೇದ ಭಾವ ಮಾಡಿ ಅವ್ರಿಗೊಂಥರ ಊಟ ಇವ್ರಿಗೊಂಥರ ಊಟ ಅಲ್ಲಿ ಊಟನೇ ಹಾಕಲ್ಲ, ಕೊಡೋದಿಲ್ಲ. ಹೇ ಹಾ ಹ್ಞೂ ಅಂತ ಎಳಿಸಿ ಬಾಣಿ ನಾಚಿಗೆ ಮಾನ ಮರಿದಿಲ್ಲ ಅನ್ನೋ ಬೈತಾ ಮಾಡಿ ಹೊರಗಾಕ್ಬಿಡ್ತಾರೆ. ಅದೆಲ್ಲ ಪಾಪ ನೆಕ್ಸ್ಟ್ ಬರ್ತ್ ಬರುತ್ತೆ. ಏನು ವಿದ್ಯೆ, ಏನು ಓದಿದ್ರೆ ಏನು ಲಾಭ? ಆದ್ದರಿಂದ ಈ ಅನ್ನಪೂರ್ಣೆ ಉಪನಿಷತ್ತಲ್ಲಿ ಇರತಕ್ಕಂಥ ಮಂತ್ರ ಜಪ ಮಾಡಿ ನಿಮ್ಮ ಜಾತಿ ಇರತಕ್ಕಂಥ ಎಲ್ಲ ಈ ಮಹಾದೋಷಗಳು ಪಾಪಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾ, ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗೆ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಪ್ರೆಸ್ಸಿ, ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಆ ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆಲ್ಲ ಯೂಟ್ಯೂಬ್ ಲಿಂಕನ್ನು ಇಮೇಲ್ ಮೂಲಕ ವಾಟ್ಸಪ್ ಮೂಲಕ ಕಳಿಸ್ಕೊಡಿ, ಅವ್ರಿಗೂ ನೋಡಲಿ ಒಳ್ಳೆಯದಾಗಲಿ. ಮತ್ತು ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರದ ಒಂದು ಮ್ಯೂಸಿಕ್ ಚಾನಲ್ ಇದೆ, SSBK ಜ್ಞಾನೋದಯ ಅಂತ, ಅದು ಮ್ಯೂಸಿಕ್ ಥೆರಪಿ ಆಗುವಂಥ ಒಂದು ಚಾನಲ್ಲು, ಅದಕ್ಕೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮಾಡಿ ಲೈಕ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ನಿಮ್ಗೆ ಭಾಳಷ್ಟು ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.